ನಮಸ್ಕಾರ, ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ಸ್ನೇಹಿತರೆ, ನೀವು ನೋಡ್ತಾ ಇರುವಂಥದ್ದು ಬೆಳಗಿನ ಪೂಜೆ. ಪೂಜೆಯೆಲ್ಲ ಮುಗಿಸಿ ಟಿಫನ್ನನ್ನು ಮಾಡೋಣ. ಏನು ಟಿಫನ್ ಮಾಡಿದ್ದಾರೆ, ಯಾರ ಜೊತೆ ಎಲ್ಲ ಮಾತಾಡಿಸ್ತೀನಿ ಅಂತ ಹೇಳಿ ವಿಡಿಯೋ ಕಂಪ್ಲೀಟಾಗಿ ಲಾಸ್ಟ್ವರೆಗೂ ಕೂಡ ನೋಡಿ, ಏನನ್ನಿಸ್ತು ಅಂತಲೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸರಿ ಆಯಿತು. ಹಾಯ್, ಏನು ಮಾಡ್ತಾ ಇದೀಯಾ ಟಿಫನು? ರೊಟ್ಟಿ. ಏನು ರೊಟ್ಟಿ? ಇದು ಮಿಕ್ಸ್ ರೊಟ್ಟಿ. ಅಂದರೆ ಜೋಳದಿಟ್ಟು? ಜೋಳದಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಸ್ವಲ್ಪ, ಆಮೇಲೆ ಇದು ಗೋಧಿ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡಿ. ರೊಟ್ಟಿಗೆ ಏನು ಮಾಡಿದ್ಯಾ? ರೊಟ್ಟಿಗೆ ಕಡೆ ಜಾರು ಕಡಲೆಬೇಳೆ ಬೇಳೆ ಚಟ್ನಿನ. ಬೇಳೆ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ, ಚಟ್ನಿ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ. ರೊಟ್ಟಿಯಲ್ಲಿ ಮುಚ್ಚಾಕು ಚೆನ್ನಾಗಿರುತ್ತೆ ರೊಟ್ಟಿ. ಮತ್ತೆ ಸೊಪ್ಪು, ಸೊಪ್ಪಿದೆ ಅದು ಮಧ್ಯಾಹ್ನಕ್ಕೆ ಬಸ್ಸಾಂಬಾರ. ಏನು ಸೊಪ್ಪಿದು? ಕೀರೆ ಸೊಪ್ಪು ಅಂತಾರೆ. ಬಸ್ಸಾರ ಬೇಳೆನ? ಬೇಳೆ ಹೆಸರು ಕಾಳ ಏನು? ಬೇಳೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ರೊಟ್ಟಿ, ಮಿಕ್ಸ್ ರೊಟ್ಟಿ. ಮಿಕ್ಸ್ ರೊಟ್ಟಿ ಅಂತ ಹೇಳಿದ್ರೆ ಜೋಳದ ಹಿಟ್ಟು. ಜೋಳದ ಹಿಟ್ಟು ಅಂದರೆ ನಮ್ಮ ಸೈಡಲ್ಲಿ, ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಮುಸ್ಕಿನ ಜೋಳನ ಬೆಳೆಯುವಂಥದ್ದು. ಕಾರ್ನ್, ಏನು ಸ್ವೀಟ್ ಕಾರ್ನ್ ಇರುತ್ತೆ, ಅದರ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಬೇಕು ಅಂತೇಳಿದರೆ ರಾಗಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬಹುದು. ಇದನ್ನು ಮಿಕ್ಸ್ ಮಾಡಿ ಹಿಟ್ಟನ್ನು ಚೆನ್ನಾಗಿ ನಾದುಕೊಂಡು ರೊಟ್ಟಿನ ಲಟ್ಟಿಸಿದ್ರಂತೂ ತುಂಬ ಸಾಫ್ಟಾಗಿ ಮತ್ತು ತೆಳುವಾಗಿ ರೊಟ್ಟಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಕಡಲೆಬೇಳೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆನೂ ಕೂಡ ಹುರಿದು ಚಟ್ನಿನ ಮಾಡ್ಕೋಬಹುದು, ತೊಗರಿಬೇಳೆನೂ ಕೂಡ ಮಾಡಬಹುದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ವಿಡಿಯೋ ಏನನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ನಿಮ್ಮ ಸನ್ನಿಧಿಯ ಧನ್ಯವಾದಗಳು.